ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಖಿಲ್ ಅವ್ರ ಜೊತೆ ಯಾವಾಗಲೇ ಮಾತಾಡ್ಬೇಕಂದ್ರು ಇದೊಂದು ಅಂದರೆ ರಾಜಕೀಯದ ಹೊರತಾಗಿ ಅವ್ರ ಮಾತನ್ನು ಮುಕ್ತಾಯ ಮಾಡೋಕ್ಕಾಗಲ್ಲ, ಯಾಕಂದರೆ ಹೀ ಈಸ್ ಇನ್ ಟು ಪಾಲಿಟಿಕ್ಸ್ ಆಲ್ಸೋ. ಹಾಗಾಗಿ ಈಗ ಎಮ್ ಎಲ್ ಸಿ ಎಲೆಕ್ಷನ್ನ ಯಾವ ರೀತಿ ಫೇಸ್ ಮಾಡ್ತಾ ಇದ್ದೀರಾ ಅಂತಕ್ಕಂಥ. ಇವತ್ತು ರೈಡರ್ ಚಿತ್ರದ ಪ್ರೆಸ್ ಮೀಟು ನಾನು ಅಂದ್ಕೊಂಡೆ, ನೀವು ತಾವು ಮಾಧ್ಯಮದವರು ಕೇಳಿದ್ರೆ ನಾನು ಈ ಸಲ ಅವಾಯ್ಡ್ ಮಾಡೋಣ ಬೇಡ ರಾಜಕಾರಣದ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ತಾವು ಹೇಳ್ದಂಗೆ ಎಸ್, ಇವತ್ತು ಕಮಿಂಗ್ ಫ್ರಮ್ ಎ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು, ನಮಗೆ ನಮ್ಮದಾದಂಥ ಜವಾಬ್ದಾರಿಗಳಿದೆ, ಇವತ್ತು ಈ ಪಕ್ಷನ ಮುಂದುವರಿಸ್ಬೇಕಾಗಿದೆ. ಆ್ಯಂಡ್ ಎಸ್ಪೆಷಲಿ ಇವತ್ತು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ನಮ್ಮ ರಾಜ್ಯಕ್ಕಿದೆ. ಯಾಕೆಂದರೆ ನಾವು ತಿರುಗಿ ನೋಡಿದ್ರೆ ಅಕ್ಕಪಕ್ಕ ಇರುವಂಥ ರಾಜ್ಯಗಳ ಎಲ್ಲ ಕಡೆ ಪ್ರಾದೇಶಿಕ ಪಕ್ಷಗಳು ಆಡಳಿತ ನಡೆಸ್ತಾ ಇದ್ದಾರೆ, ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಮ್ಮ ತಂದೆಯವರು ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಒಂದು ಅವಧಿನಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದೇವೆ, ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದೇವೆ. ನಮ್ಮ ತಂದೆಯವರು ಅಷ್ಟೇ ಅಲ್ಲ, ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಕೂಡ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಈ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ. ಸೊ ಇದನ್ನೆಲ್ಲ ಮುಂದಿಟ್ಕೊಂಡು ಇವತ್ತು ಮಂಡ್ಯ ಚುನಾವಣೆ ಬಂದು ನಿಂತಿದೆ. ವಿಧಾನ ಪರಿಷತ್ನ ಚುನಾವಣೆ ಈಗಾಗಲೇ ಸುಮಾರು 7 ಕ್ಷೇತ್ರಕ್ಕೂ ನಾನೇ ಖುದ್ದಾಗಿ ಭೇಟಿ ಕೊಟ್ಟಿದ್ದೇನೆ. ಇವತ್ತು ಅಲ್ಲಿ ಇರ್ತಕ್ಕಂಥ 6 ಜನ ಇವತ್ತು ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ನಮ್ಮ ಅಪ್ಪಾಜಿಗೌಡರಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವ್ರನ್ನ ಗೆಲ್ಲಿಸ್ಕೊಳ್ಳುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೇವೆ. ಆಮೇಲೆ ನನಗೆ ವಿಶ್ವಾಸ ಇದೆ ಖಂಡಿತವಾಗ್ಲೂ, ಯಾಕೆಂದರೆ ಅಪ್ಪಾಜಿಗೌಡರ ಮನಸ್ಸಲ್ಲಿ ಒಂದು ವಿಷಯ ಭಾಳ ಕೊರಿತಾ ಇತ್ತು. ನನಗೆ ವೈಯಕ್ತಿಕವಾಗೇ ಚರ್ಚೆ ಮಾಡಿದ್ರು, ಅವರು ಈ ಚುನಾವಣೆಗೆ ನಿಂತ್ಕೊಳ್ಬೇಕು ಅಂತ ಇರಲಿಲ್ಲ. ಅದರ ಹಿಂದಿನ ಉದ್ದೇಶ ಏನಂದರೆ ಲೋಕಸಭಾ ಚುನಾವಣೆಯ ಒಂದು ಹಿನ್ನಡೆ ಏನಾಯಿತು ಅದನ್ನೆಲ್ಲ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಬಹುಶಃ ದೇಶದ ಇತಿಹಾಸದಲ್ಲಿ ಎಲ್ಲೂ ಕೂಡ ನಡೆದಿರಲಿಲ್ಲ, ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ರೈತ ಸಂಘದವರು ಹಾಗೂ ಇನ್ನೂ ತುಂಬ ಅನೇಕರು ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಒಮ್ಮತದಿಂದ ಅವತ್ತು ನನ್ನನ್ನು ಸೋಲಿಸ್ಲಿಕ್ಕೆ ಏನು ಕಾರಣಕರ್ತರಾದರು. ಅದನ್ನೇ ವಾಪಸ್ ಏನಾದರೂ ರಿಪೀಟ್ ಆಗ್ಬೋದಾ ಅಂತಕ್ಕಂಥ ಕೆಲವೊಂದಷ್ಟು ಆತಂಕ ಅವರಲ್ಲಿತ್ತು. ಬಟ್ ಇದನ್ನೆಲ್ಲ ಹೊರತುಪಡಿಸಿ ನಮ್ಮ ಕಾರ್ಯಕರ್ತರುಗಳು ಎಸ್ಪೆಷಲಿ ನಮ್ಮ ಪಂಚಾಯಿತಿ ಸದಸ್ಯರುಗಳು ಏನು ಪ್ರತಿಯೊಬ್ಬರನ್ನೂ ನಾನು ವೈಯಕ್ತಿಕವಾಗಿ ಭೇಟಿಯಾಗಿದ್ದೇನೆ, ಪ್ರತಿಯೊಬ್ಬರಲ್ಲೂ ಕೂಡ ವಿಶ್ವಾಸ ಇದೆ. ಯಾರೂ ಕೂಡ ಈ ಬಾರಿ ನಮ್ಮ ಜನತಾದಳ ಬೆಂಬಲಿತ ಅಭ್ಯರ್ಥಿಗಳೇನಿದ್ದಾರೆ ಎಲ್ಲರೂ ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸದ ಮೇಲೆ ನಾನು ಇವತ್ತು ಈ ಮಾತನ್ನು ಮುಗಿಸ್ಬೋದು. ಥ್ಯಾಂಕ್ ಯು. ಲಾಸ್ಟ್ ಕ್ವಶನ್ನು ಅಂದರೆ ರಮೇಶ್ ಗೌಡ ಅವ್ರ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು, ಬೆಂಗಳೂರು ಗ್ರಾಮಾಂತರ ಎಮ್ ಎಲ್ ಸಿ ಕ್ಯಾಂಡಿಡೇಟು ಜೆ ಡಿ ಎಸ್ನಿಂದ ಸ್ಪರ್ಧಿಸ್ತಾ ಇರ್ತಕ್ಕಂಥವ್ರು, ಆ ವಿಚಾರವಾಗಿ ಕಮೆಂಟ್ ಮಾಡೋದಾದರೆ ನೀವು? ಅದಕ್ಕೆ ಬಹುಶಃ ರಮೇಶ್ ಗೌಡರೇ ಉತ್ತರ ಕೊಟ್ಟರೆ ಸೂಕ್ತ ಅಂತ ನನಗನ್ಸುತ್ತೆ. ಅದು ರಮೇಶ್ ಗೌಡ್ರಿಗೆ ಕೇಳಿ ಆ ಪ್ರಶ್ನೆಗಳು. ಅಲ್ಲ, ನೀವೊಬ್ಬ ಪಕ್ಷದ ಯುವ ಮುಖಂಡರಾಗಿ ಆ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರಾ? ನೋಡಿ, ಒಂದು ಚುನಾವಣೆ ಅಂದಾಗ ಸಹಜವಾಗಿ ಆರೋಪಗಳು ಪ್ರತ್ಯಾರೋಪಗಳು ಸಹಜವಾಗಿ ಬರ್ತಕ್ಕಂಥದ್ದು ನಾವೆಲ್ಲರೂ ಗಮನಿಸಿದ್ದೀವಿ. ಸೊ ಇವತ್ತು ಅದೇನು ಹೊಸದಾಗೆ ನಮಗೆ ಬಂದಿದೆ ಅಂತಕ್ಕಂಥದ್ದೇನಿಲ್ಲ, ಸಹಜವಾಗಿ ಇದು ನಡೀತಕ್ಕಂಥದ್ದು, ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಗಮನಿಸ್ತಾ ಬರ್ತಾ ಇದ್ದೀವಿ. ಸೊ ಇದು ಒಂದು ಆರೋಪ ಅಂತಕ್ಕಂಥದ್ದನ್ನು ನಾನು ಇದನ್ನು ತಳ್ಳಾಕ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ವಿಚಾರನ. ಥ್ಯಾಂಕ್ ಯು. ಇನ್ನೇನಾರು ಇದ್ದರೆ ರಮೇಶ್ ಗೌಡರು ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥ ಒಂದು ಮನವಿ ಪವರ್ ಟಿವಿ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಜಾಗವಾ ಸ್ಟಾರ್ ನಿಖಿಲ್ ಕುಮಾರ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.